ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋ ಎಮರ್ಜೆನ್ಸಿ ಆಗಿ ಮಾಡ್ತಾ ಇದ್ದೇನೆ. ನಾಳೆ ಕಣ್ಣೂರು ಆಶ್ರಮ ಮಿಮ್ಸ್ ಹಾಸ್ಪಿಟಲ್ ಇಂದ ಬೆಂಗಳೂರು ವರ್ಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರು ಮಣಿಪಾಲ್ ಹಾಸ್ಪಿಟಲ್ಗೆ ಒಂದು 9 ತಿಂಗಳ ಇನಾರಾ ಮರಿಯಂ ಎಂಬ ಹೆಸರಿನ ಒಂದು 9 ತಿಂಗಳ ಮಗುವನ್ನು ಎಮರ್ಜೆನ್ಸಿಯಾಗಿ ಶಿಫ್ಟ್ ಮಾಡ್ತಾ ಇದ್ದೇವೆ. SMA ಕಾಯಿಲೆಯಿಂದ ಬಳಲುತ್ತಿರುವ ಮಗುವಾಗಿರುತ್ತದೆ. ಇದಕ್ಕೆ ಇನ್ಕ್ಯುಬೇಟರ್ ಮೂಲಕ ನಾವು ಶಿಫ್ಟ್ ಮಾಡ್ತಾ ಇರುವಂತದ್ದು. ಗಂಟೆಗೆ 40 ಲೀಟರ್ ಆಕ್ಸಿಜನ್ ನೀಡ್ತಾ ಬರುವಂತ ಒಂದು ಮಗುವಾಗಿರುತ್ತದೆ. ಇದಕ್ಕೆ ಎಲ್ಲರೂ ದಾರಿ ಮಧ್ಯೆ ನಮಗೆ ಸಪೋರ್ಟ್ ಮಾಡಬೇಕು. ಅದೇ ರೀತಿ 18 ಕೋಟಿ ವೆಚ್ಚದಲ್ಲಿ ಚಿಕಿತ್ಸೆ ನೀಡುವಂತ ಈ ಒಂದು ಕಾಯಿಲೆವಾಗಿರುತ್ತದೆ. ಇದು ಸ್ವಲ್ಪ ಮಗು ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ. ಅದಕ್ಕೋಸ್ಕರ ಡಾಕ್ಟರ್ ಕೊಟ್ಟಂತ ಸಮಯ 6 ಗಂಟೆವಾಗಿರುತ್ತದೆ. ಆದಷ್ಟು ಬೇಗ ನಾವು ಈ ಸಿಲಿಂಡರ್, 4 ಸಿಲಿಂಡರ್ ಇರುತ್ತದೆ, 4 ಸಿಲಿಂಡರ್ ಖಾಲಿಯಾಗುವ ಮೊದಲು ನಾವು ಬೆಂಗಳೂರು ರೀಚ್ ಆಗಬೇಕು. ಈ ರೀಚ್ ಆಗಬೇಕಂದ್ರೆ ನಾವು ಬರುವ ರೂಟು ಮಟ್ಟನ್ನೂರು, ಇರಿಟ್ಟಿ, ವಿರಾಜಪೇಟೆ, ಗೋಣಿಕೊಪ್ಪ, ಹುಣಸೂರು, ಅದೇ ರೀತಿ ಶ್ರೀರಂಗಪಟ್ಟಣ, ಮಾಂಡ್ಯ, ಮದ್ದೂರು, ರಾಮನಗರ, ಸ್ಯಾಟಲೈಟ್ ಬೆಂಗಳೂರು, ಈ ರೂಟಲ್ಲಿ ನಾವು ಬರ್ತಾ ಇರುವುದಂತೂ K51 AB 7860 KMCC ಆಂಬ್ಯುಲೆನ್ಸ್ ಬೆಂಗಳೂರು, ಈ ಆಂಬ್ಯುಲೆನ್ಸ್ ಮೂಲಕವಾಗಿ ಬರ್ತಾ ಇರುವುದು. ಇದಕ್ಕೆ ಯಾರು ಕೂಡ ಒಂದು ಅಡಚಣೆ ಮಾಡಬಾರದು. ನಮಗೆ ಟ್ರಾಫಿಕ್ ಒಂದು ಕ್ಲಿಯರ್ ಮಾಡಿಕೊಡಬೇಕು. ಎಲ್ಲ ಕಡೆ ಎಲ್ಲಿ ಸಿಗ್ನಲ್ ಇರುತ್ತೆ, ಮೈಸೂರಲ್ಲಿ ತುಂಬಾ ಈಗ ದಸರಾದಾಗಿ ಟ್ರಾಫಿಕ್ ತುಂಬಾ ಜಾಸ್ತಿ ಆಗಿರುತ್ತದೆ. ನೀವೆಲ್ಲ ಸಾರ್ವಜನಿಕರು ನಮಗೊಂದು ಸಪೋರ್ಟ್ ಮಾಡಬೇಕು. ಇದೇ ರೀತಿ ಪೊಲೀಸ್ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ನಮ್ಮ ಸಾರ್ವಜನಿಕರು ಈ ಒಂದು ಮಗುವಿಗಾಗಿ ಪ್ರಾರ್ಥನೆ ಮಾಡಬೇಕು.